ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಮಂಗಳೂರಿನ ಸ್ಪೆಷಲ್ ಸುಕ್ಕ ರೆಸಿಪಿ ತಗೊಂಡು ಬಂದಿದ್ದೇನೆ. ಪ್ರಾನ್ಸ್ ಸುಕ್ಕ ಫ್ರೈ ಮಾಡಿ ನನ್ನ ರೆಸಿಪಿಯನ್ನು. ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಬನ್ನಿ ನೋಡುವ ಹೇಗೆ ಮಾಡೋದಂತ. ಇಲ್ಲಿ ನಾನು 1/4 ಸ್ಪೂನಷ್ಟು ಮೆಂತೆ, 2 ಸ್ಪೂನಷ್ಟು ಕೊತ್ತಂಬರಿ, 5-6 ಪೆಪ್ಪರ್, ಸಣ್ಣ ಈರುಳ್ಳಿ, ಮತ್ತು ಗುಂಟೂರು ಮತ್ತು ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಇದೆಲ್ಲ ನಾವು ಈಗ ಡ್ರೈ ರೋಸ್ಟ್ ಮಾಡಬೇಕು. ಈಗ ಒಂದು ಪ್ಯಾನಲ್ಲಿ ಫಸ್ಟ್ ಮೆಂತೆ ಹಾಕ್ತೇನೆ, ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ತೇನೆ. ಮೆಂತೆ ರೋಸ್ಟ್ ಆದಮೇಲೆ ಅದಕ್ಕೆ ಪೆಪ್ಪರ್, 5-6 ಪೆಪ್ಪರ್ ಹಾಕಿದರೆ ಸಾಕು. ಇದನ್ನು ಸಹ ಈಗ ರೋಸ್ಟ್ ಮಾಡ್ತೇನೆ. ಅದು ರೋಸ್ಟ್ ಆದಮೇಲೆ ಕೊತ್ತಂಬರಿ, ಇದೆಲ್ಲ ನಾವು ಪರಿಮಳ ಬರೋ ತನಕ ನಾವು ರೋಸ್ಟ್ ಮಾಡಬೇಕು. ಸಿಮ್ಮಲ್ಲೇ ಇಟ್ಟು ರೋಸ್ಟ್ ಮಾಡಿ ಇದು ಸಹ ಈಗ ರೋಸ್ಟ್ ಆಗಿದೆ. ಈಗ ನಾನು ಇದಕ್ಕೆ ಮೆಣಸನ್ನು ಹಾಕ್ತೇನೆ, ಗುಂಟೂರು ಮತ್ತು ಬ್ಯಾಡಗಿ, 1 ಕಲ್ಲರಿಗೆ 1 ಖಾರಕ್ಕೆ. ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಹಾಕಿ ನೀವು ಮೆಣಸು. ಈಗ ನಾನು ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ಹುರಿತೇನೆ ಎಲ್ಲವನ್ನು. ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು. ಈಗ ಇದು ರೆಡಿ ಆಗಿದೆ. ಈಗ ನಾನು ಇದನ್ನು ತೆಗೆದಿಡ್ತೇನೆ ಬೇರೆ ಪ್ಲೇಟಲ್ಲಿ ತಣ್ಣಗಾಗಲಿಕ್ಕೆ. ಇದನ್ನು ನಾವು ಮತ್ತೆ ಮಿಕ್ಸಿ ಮಾಡಬೇಕು. ಈಗ ಅದೇ ಪ್ಯಾನಲ್ಲಿ ಪುನಃ 1/4 ಸ್ಪೂನಷ್ಟು ನಾನು ತುಪ್ಪ ಹಾಕಿದ್ದೇನೆ. ಈಗ ನಾವು ಇದಕ್ಕೆ 1 ಸಣ್ಣ ಈರುಳ್ಳಿಯನ್ನು ಹಾಕಿ ಹುರಿಬೇಕು ಹಸಿವಾಸನೆ ಹೋಗುವ ತನಕ. ಇದು ಸಹ ನಮಗೆ ಮಸಾಲೆಗೆ, ಯಾವುದು ಸಹ ನಾವು ಹಸಿ ಹಾಕ್ಲಿಕ್ಕಿಲ್ಲ ಇಲ್ಲಿ, ಎಲ್ಲವನ್ನು ಹುರಿದೇ ಹಾಕಬೇಕು, ಆಗ ಒಳ್ಳೆ ಆಗ್ತದೆ ಟೇಸ್ಟ್. ನಿಮಗೆ ತುಪ್ಪ ಬೇಡ ಆದರೆ ನೀವು ಎಣ್ಣೆಯನ್ನು ಸಹ ಯೂಸ್ ಮಾಡ್ಬೋದು, ಆದರೆ ತುಪ್ಪ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ ಈಗ ಫ್ರೈ ಆಗಿದೆ ಇದು. ಈಗ ಇದನ್ನು ನಾನು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ನೋಡಿ ಎಲ್ಲ ತಣ್ಣಗಾಗಿದೆ. ಈಗ ಇದನ್ನು ಸ್ವಲ್ಪನೇ ನೀರು ಹಾಕಿ ಮಿಕ್ಸಿ ಮಾಡುವ. ನೋಡಿ ಪೇಸ್ಟ್ ರೆಡಿ ಆಯ್ತು. ಈಗ ಅದೇ ಪ್ಯಾನಲ್ಲಿ ನಾನು 1 ಕಪ್ಪಷ್ಟು ಕಾಯಿತುರಿ ತಗೊಂಡಿದ್ದೇನೆ. ಈಗ ಅದನ್ನು ಸಹ ನಾನು ರೋಸ್ಟ್ ಮಾಡ್ತೇನೆ. ಕಾಯಿತುರಿ ರೋಸ್ಟ್ ಮಾಡುವಾಗ ಗ್ಯಾಸ್ ಸಿಮ್ಮಲ್ಲಿಡಿ, ಇಲ್ಲಾಂದರೆ ಬೇಗ ಕರೆಂಚಿ ಹೋಗ್ತದೆ. ಮತ್ತು ಇದನ್ನು ಸಹ ಒಳ್ಳೆ ಮಾಡಿ ಘಮ ಬರೋ ತನಕ ಫ್ರೈ ಮಾಡುವ. ಈಗ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪೌಡ್ರನ್ನು ಹಾಕ್ತೇನೆ. ಎರಡನ್ನು ಸಹ ಈಗ ಒಳ್ಳೆ ಮಾಡಿ ಫ್ರೈ ಮಾಡುವ. ನೋಡಿ ಫ್ರೈ ಆಗಿದೆ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಇದನ್ನು ಸಹ ಈಗ ಮತ್ತೆ ನಾವು ಗ್ರೈಂಡ್ ಮಾಡಲಿಕ್ಕುಂಟು. ಈಗ ಬಾಣಲೆಯನ್ನು ಕ್ಲೀನ್ ಮಾಡಿ ಅದರಲ್ಲಿ 2 ಸ್ಪೂನಷ್ಟು ಪುನಃ ತುಪ್ಪ ಹಾಕ್ತಿದ್ದೇನೆ. ತುಪ್ಪ ಬಿಸಿ ಆದಮೇಲೆ 1 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಅದನ್ನು ಸಹ ಈಗ ಹಾಕ್ತೇನೆ ಇದಕ್ಕೆ. ಇದನ್ನು ಸ್ವಲ್ಪ ಕೆಂಪಾಗೋ ತನಕ ನಾವು ಫ್ರೈ ಮಾಡಬೇಕು. ಇಲ್ಲಿ ನಾನು ಪ್ರಾನ್ಸ್ ಸುಕ್ಕ ಮಾಡ್ತೇನಲ್ಲ, 500 ಗ್ರಾಮ್ ನಾನು ಪ್ರಾನ್ಸ್ ತಗೊಂಡಿದ್ದೇನೆ. ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಸಾಲೆಗೆ ನಾನು ರೆಡಿ ಮಾಡಿದ್ದೇನೆ. ನೀವು ಜಾಸ್ತಿ ಪ್ರಾನ್ಸ್ ಹಾಕೋದಾದರೆ ನೀವು ಜಾಸ್ತಿ ಮಸಾಲೆ ಹಾಕಿ. ನೋಡಿ ಇಲ್ಲಿ 500 ಗ್ರಾಮ್ನ ಪ್ರಾನ್ಸನ್ನು ಕ್ಲೀನ್ ಮಾಡಿ ಹಾಕಿದ್ದೇನೆ. ಇದನ್ನೀಗ 1-2 ನಿಮಿಷ ನಾನು ಫ್ರೈ ಮಾಡ್ತೇನೆ. ಇದು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ ಅಲ್ಲ, ಬೇಗ ಆಗ್ತದೆ ಪ್ರಾನ್ಸ್. ನೋಡಿ ಈಗ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ರೆಡಿ ಮಾಡಿಟ್ಟ ಮಸಾಲೆಯನ್ನು ಹಾಕ್ತೇನೆ. ನೋಡಿ ತಿಕ್ಕಾದ ಪೇಸ್ಟ್ ರೆಡಿ ಮಾಡಿದ್ದೇನೆ ನಾನು, ಜಾಸ್ತಿ ನೀರು ಹಾಕಲಿಲ್ಲ ಸುಕ್ಕಕ್ಕೆಲ್ಲ. ಇದನ್ನು ಸಹ ಹಾಕಿ ಒಳ್ಳೆ ಮಾಡಿ 1-5 ನಿಮಿಷ ಇದನ್ನು ಫ್ರೈ ಮಾಡುವ. ನೋಡಿ ಸ್ವಲ್ಪ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಪ್ರಾನ್ಸ್. ಈಗ ನಾನು ಇದಕ್ಕೆ 1/4 ಗ್ಲಾಸಷ್ಟು ಮಿಕ್ಸಿ ತೊಳೆದ ನೀರನ್ನು ಹಾಕಿದ್ದೇನೆ. ಎಲ್ಲ ಮಸಾಲೆ ಕಂಬೈನ್ ಆಗಬೇಕಲ್ಲ, ಹಾಗೆ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಮತ್ತು ಸಾರು ಥರ ಆಗುತ್ತೆ ಅದು. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೇನೆ. 5 ನಿಮಿಷ ಹೀಗೆ ಫ್ರೈ ಮಾಡುವ. ಈಗ 1-2 ನಿಮಿಷ ನಾನು ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ತೇನೆ ಪ್ರಾನ್ಸನ್ನು. ನೋಡಿ 2 ನಿಮಿಷ ಆಗಿದೆ. ನೋಡಿ ಎಣ್ಣೆ ಪಸೆ ಎಲ್ಲ ಮೇಲೆ ಬಂದಿದೆ. ಈಗ ನಾವು ಕಾಯಿತುರಿಯನ್ನು ಗ್ರೈಂಡ್ ಮಾಡುವ. ನೋಡಿ ಇಲ್ಲಿ ಕಾಯಿತುರಿ ಒಟ್ಟಿಗೆ ನಾನು ಸ್ವಲ್ಪ 1/4 ಸ್ಪೂನಷ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನೀಗ ನಾವು
ಮಿಕ್ಸಿ ಮಾಡಬೇಕು ನೀರು ಹಾಕದೆ, ಪೌಡ್ರ್ ಥರ. ನೋಡಿ ಪೌಡ್ರ್ ರೆಡಿ ಆಗಿದೆ. ಈಗ ಇದು ಸುಕ್ಕಕ್ಕೆ ನಾನು ಈ ಪೌಡ್ರನ್ನು ಹಾಕ್ತೇನೆ. ನೀರು ಹಾಕಿದರೆ ಚೆನ್ನಾಗಾಗೋದಿಲ್ಲ, ಇದು ಡ್ರೈಯೇ, ನಾವು ಗ್ರೈಂಡ್ ಮಾಡಬೇಕು. ಈಗ ಇದನ್ನು ಒಳ್ಳೆ ಮಾಡಿ ನಾವು ಮಿಕ್ಸ್ ಮಾಡುವ. ನೋಡಿ ಕಾಯಿ ತುರಿ ಹಾಕಿ ಆದಮೇಲೆ ಎಲ್ಲ ನೀರನ್ನು ಎಳ್ಕೊಳ್ಳುತ್ತೆ ಅದು. ನೋಡಿ ಲಾಸ್ಟಿಗೆ ಕರಿಬೇವು ಸೊಪ್ಪನ್ನು ಹಾಕ್ತೇನೆ. ರೆಡಿ ಆಯಿತು ಪ್ರಾನ್ಸ್ ಸುಕ್ಕ. ಒಂದು 10-15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೂಪರಾದ ನಮ್ಮದು ತುಳುನಾಡಿನ ಸ್ಪೆಷಲ್ ಸುಕ್ಕ. ಇದೇ ರೀತಿ ನೀವು ಬೊಂಡಾ ಸೊಟ್ಟಿಗೆ ಸಹ ಮಾಡ್ಬೋದು, ಇಲ್ಲದ ಚಿಕನನ್ನು ಸಹ ಹಾಕಿ ಮಾಡ್ಬೋದು. ಟ್ರೈ ಮಾಡಿ ನನ್ನ ರೆಸಿಪಿಯನ್ನು. ಇಷ್ಟ ಆದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.